ದಾವಣಗೆರೆಯಲ್ಲಿ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ನಿಷೇಧದ ನಡುವೆಯೂ ದುರ್ಗಾಂಬಿಕಾಗೆ ಕೋಣವನ್ನ ಬಲಿಕೊಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜಿಲ್ಲಾಡಳಿತದ ಕಣ್ಣು ತಪ್ಪಿಸಿ ದೇವಿಗೆ ಕೋಣವನ್ನ ಬಲಿಕೊಟ್ಟಿದ್ದಾರಂತೆ ಗ್ರಾಮಸ್ಥರು. ದುರ್ಗಾಂಬಿಕಾ ದೇವಾಲಯದ ಬಳಿ ದೇವಿಗೆ ಕೋಣವನ್ನ ಬಲಿಕೊಡಲಾಗಿದೆ. ಕೋಣದ ರುಂಡ ದೇವಾಲಯದ ಸುತ್ತ ಮೆರವಣಿಗೆ ಕೂಡ ಮಾಡಲಾಗಿದೆ. ಜಾತ್ರೆಗೆ ಬಲಿ ಕೊಡೋದಕ್ಕೆ ಧಾರವಾಡದಿಂದ ಕೋಣವನ್ನ ತರಲಾಗಿತ್ತಂತೆ. ಸಿರಿಂಜ್ನಲ್ಲಿ ರಕ್ತ ತೆಗೆದು ದೇವಿಗೆ ಅಭಿಷೇಕ ಮಾಡುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಪ್ರಾಣಿ ಬಲಿಯನ್ನ ಕಟ್ಟುನಿಟ್ಟಾಗಿ ಜಿಲ್ಲಾಡಳಿತ ನಿಷೇಧ ಕೂಡ ಮಾಡಿತ್ತು. ಆ ನಿಷೇಧದ ನಡುವೆಯೂ ಕೂಡ ಭಕ್ತರು ಕೋಣವನ್ನ ಬಲಿ ಕೊಟ್ಟಿದ್ದಾರೆ. ರಾತ್ರಿ ವೇಳೆ ದೇವಿಗೆ ಸುರುಳು ಸೇವೆ ನೆರವೇರಿಸಿದ್ದಾರೆ ಭಕ್ತರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜಿಲ್ಲಾಡಳಿತ ನಿಷೇಧ ಹೇರಿದ್ರು ಕೂಡ ಎಲ್ಲಾ ಕಾನೂನನ್ನ ಕೈಗೆತ್ತಿಕೊಂಡು ದಾವಣಗೆರೆಯಲ್ಲಿ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು ಗ್ರಾಮಸ್ಥರು ಕೋಣವನ್ನ ಬಲಿ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನಡೆಯುವಂತಹ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಇದು. ಕೋಣವನ್ನ ಪ್ರತಿ ವರ್ಷ ಬಲಿ ಕೊಡ್ತಾ ಇದ್ರು, ಆದ್ರೆ ಈ ಬಾರಿ ನಿಷೇಧ ಇತ್ತು. ಜಿಲ್ಲಾಡಳಿತವೇ ನಿಷೇಧವನ್ನ ಹೇರಿತ್ತು, ಪ್ರಾಣಿ ಬಲಿ ಕೊಡಬಾರದು ಅನ್ನುವಂತ ವಿಚಾರಕ್ಕೆ ಹಿನ್ನೆಲೆ ಸಂಬಂಧಪಟ್ಟಂತೆ. ಒಂದು ವೇಳೆ ನೀವು ದೇವಿಗೆ ಅಭಿಷೇಕ ಮಾಡಬೇಕು ಅನ್ನುವಂತ ವಿಚಾರ ಇದ್ರೆ ಸಿರಿಂಜ್ನಿಂದ ರಕ್ತವನ್ನ ತೆಗೆದು ಅಭಿಷೇಕ ಮಾಡಿ ಅನ್ನುವಂಥದ್ದಿತ್ತು. ಜಿಲ್ಲಾಡಳಿತದ ಕಣ್ಣು ತಪ್ಪಿಸಿ ದೇವಿಗೆ ಕೋಣವನ್ನ ಬಲಿಕೊಟ್ಟಿದ್ದಾರೆ ಗ್ರಾಮಸ್ಥರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನುವಂಥ ಒಂದು ವಿಜುವಲ್ಸ್ ಕೂಡ ನಮ್ಮ ಟಿವಿ ಫೈವ್ಗೆ ಲಭ್ಯ ಆಗಿದೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಬಾಡ. ಪ್ರವೀಣ್, ಈ ರೀತಿಯ ಒಂದು ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ನಡೀತಿದೆ ಅಂದ್ರೆ ಆ ಸಂದರ್ಭದಲ್ಲಿ ಒಂದಷ್ಟು ಪೊಲೀಸರು ಅಧಿಕಾರಿಗಳು ಇರ್ತಾರೆ, ಯಾರ ಗಮನಕ್ಕೂ ಬರ್ಲಿಲ್ವಾ ನಿಷೇಧ ಇದ್ರೂ ಕೂಡ, ಅದ್ ಹೆಂಗೆ ಕೋಣ ಬಲಿ ಕೊಟ್ರು, ಏನ್ ಕತೆ? ಹೌದು ಅಂಕಿತ, ಏನಂದ್ರೆ ದಾವಣಗೆರೆಯ ಏನು ಗ್ರಾಮ ದೇವತೆ ಆದಂತಹ ಏನು ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಏನು ನಿನ್ನೆಯಿಂದ ಆರಂಭವಾಗಿದೆ. ಏನ್ ನಿನ್ನೆ ದಿನ ಏನು ಸಾಕಷ್ಟು ಪ್ರಾಣಿ ಬಲಿಗಳು ಮತ್ತೆ ಕುರಿ ಬಲಿ ಕೋಣ ಬಲಿ ಕೊಡಬಾರ್ದು ಅಂತೇಳಿ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಇಡ್ತು. ಅದ್ರ ಜೊತೆಗೆ ಇಲ್ಲಿರುವಂತಹ ಏನು ಏನು ದುರ್ಗಮ್ಮ ದೇವಸ್ಥಾನಕ್ಕೆ ತಂದಂತಹ ಏನು ಕೋಣ ಇತ್ತು, ಧಾರವಾಡದಿಂದ ಕೋಣ ತಂದಿದ್ರು, ಅದನ್ನ ಸಹ ದೇವಸ್ಥಾನದಲ್ಲಿ ಏನ್ ಕಳೆದ ರಾತ್ರಿ ದೇವರ ಮುಂದೆ ಒಂದು ಪ್ರದರ್ಶನಕ್ಕೆ ಅಂದ್ರೆ ದೇವರ ದರ್ಶನಕ್ಕೆ ಇಡಲಾಯಿತು. ಸೊ ಅದಾದ ನಂತರ ಅಲ್ಲಿದ್ದಂತಹ ಏನು ಏನು ಕೋಣದ ಇಂಜೆಕ್ಷನ್ ಇದೆ, ರಕ್ತ ಏನಿದೆ, ರಕ್ತನ ಇಂಜೆಕ್ಷನ್ ಮುಖಾಂತರ ಏನು ದೇವರಿಗೆ ಅರ್ಪಿಸಲಾಯ್ತು. ಆದ್ರೆ ಇಲ್ಲಿಗೆ ಬಂದಂತಹ ಏನು ಭಕ್ತರು ಇದಾರೆ, ಭಕ್ತರು ತಮ್ಮ ಹರಕೆಯ ದೃಷ್ಟಿಯಲ್ಲಿ ಏನು ಕುರಿ ಮತ್ತೆ ಕೋಣಗಳಿದಾವೆ ಅವುಗಳನ್ನ ಬರಿಕೊಡುವಂತಹ ಕೆಲಸನ ಸಹ ಮಾಡಿದ್ದಾರೆ. ಸಾಕಷ್ಟು ಈಗಲ್ಲಿ ವಿಡಿಯೋಗಳು ಸಹ ದೊರೆತಿರುವಂತದ್ದು. ಅಂದ್ರೆ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಎಷ್ಟೇ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡರೂ ಸಹ ಪೊಲೀಸ್ ಇಲಾಖೆಯ ಕಣ್ ತಪ್ಪಿನಿಂದ ಅಥವಾ ಜಿಲ್ಲಾಡಳಿತದ ಏನು ಬೇಜವಾಬ್ದಾರಿಯಿಂದಾಗಿ ಈ ರೀತಿಯಾದಂತಹ ಪ್ರಾಣಿ ಬಲಿಗಳು ನಡೀತಿದೆ. ಅದಕ್ಕೆ ನಿದರ್ಶನ ಎಂಬಂತೆ ಕಳೆದ ರಾತ್ರಿ ಏನು ಕೋಣ ಬಲಿ ಕೊಡಲಾಗಿದೆ. ಆ ಕೋಣ ಬಲಿಯ ಒಂದು ದೃಶ್ಯನ ಸಹ ಈಗಾಗಲೇ ಮೊಬೈಲ್ನಲ್ಲಿ ಈಗಾಗಲೇ ಸೆರೆಯಾಗಿರುವುದು. ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯವೇ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಅಂಕಿತ. ಹೌದು, ಯಾಕಂದ್ರೆ ದಾವಣಗೆರೆಯಲ್ಲಿ ನಡೆಯುವಂತ ಒಂದು ಪ್ರಮುಖ ಜಾತ್ರಾ ಮಹೋತ್ಸವ, ಆ ಸಂದರ್ಭದಲ್ಲಿ ನಮ್ಗೊಂದು ನಾಲೆಡ್ಜ್ ಇರೋ ಪ್ರಕಾರ ಈ ರೀತಿ ಇಡೀ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅಂದ್ರೆ ಅಲ್ಲಿ ಅಧಿಕಾರಿಗಳು ಅಥವಾ ಪೊಲೀಸರು ಇದ್ದೇ ಇರ್ತಾರೆ. ನನಗೆ ಈ ದೃಶ್ಯದಲ್ಲಿ ಯಾರು ಕೂಡ ಕಾಣ್ತಾ ಇಲ್ಲ, ಹೆಂಗೆ ಇದು ಸಾಧ್ಯ ಅಂತ?
ಹೌದು ಅಂಕಿತ, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಪೊಲೀಸ್ ಇಲಾಖೆ ಮತ್ತೆ ಏನ್ ಜಿಲ್ಲಾಡಳಿತ ಇದೆ, ಈಗಾಗಲೇ ಅಲ್ಲಿರುವಂತ ಏನ್ ಭಕ್ತರಿದ್ದಾರೆ, ಭಕ್ತರಿಗೆ ಈಗಾಗಲೇ ಒಂದು ಸೂಚನೆಯನ್ನು ನೀಡಿತ ಅಂದ್ರೆ ಯಾರು ಸಹ ಪ್ರಾಣಿ ಬಲಿಯನ್ನ ಕೊಡಬಾರ್ದು ಎಂಬಂತಹ ಒಂದು ಸೂಚನೆಯನ್ನು ನೀಡಿತ. ಆದ್ರೂ ಸಹ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯವರ ಏನು ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಂತ ಪ್ರಾಣಿ ಬಲಿಗಳು ನಿರಂತರವಾಗಿ ನಡೀತಿದೆ. ಅದಕ್ಕೆ ನಿದರ್ಶನ ಎಂಬಂತೆ ನಿನ್ನೆನೂ ಸಹ ಏನು ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವ ಇತ್ತು. ಆ ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಯಿತು. ಆದ್ರೆ ಪೊಲೀಸರ ಇದ್ರೂ ಸಹ ಪೊಲೀಸರ ಕಣ್ಮುಂದೆ ಸಾಕಷ್ಟು ಪ್ರಾಣಿ ಬಲಿಗಳು ನಡೆದಿದ್ದವು. ಆದ್ರೂ ಸಹ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಅದನ್ನು ತಡೆಯುವ ನಿಟ್ಟಿನಲ್ಲಿ ಯಾವುದೇ ರೀತಿಯಂತಹ ಕ್ರಮ ಕೈಗೊಂಡಿಲ್ಲ. ಸೊ ಈಗಾಗಲೇ ಏನ್ ಕೋಣ ಬಲಿ ಕೊಟ್ಟಂತ ನಂತರ ಏನು ಕೋಣದ ಮುಂಡ ಇದೆ, ಆ ಮುಂಡವನ್ನು ಇಟ್ಕೊಂಡು ಏನ್ ಭಕ್ತರು ಅದಕ್ಕೆ ಕೈ ಮುಗಿಯುವಂತ ಒಂದು ದೃಶ್ಯಗಳು ಸಾಮಾನ್ಯವಾಗಿದೆ. ಅಂದ್ರೆ ಅಲ್ಲಿ ಏನ್ ಭಕ್ತರ ಒಂದು ಇದೇನ್ ಭಕ್ತಿಯ ಪರಾಕಾಷ್ಠೆ ಅನ್ಬೋದು, ಭಕ್ತಿಯ ಪರಾಕಾಷ್ಠೆ ಒಂದ್ ಕಡೆ ಮೆರೆದ್ರೆ ಏನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯದಿಂದಾಗಿ ಈ ರೀತಿ ಸಾಕಷ್ಟು ಪ್ರಾಣಿ ಬಲಿಗಳು ನಡೀತಿದ್ದಾವೆ. ಜಿಲ್ಲೆಯಲ್ಲಿ ಸಾಕಷ್ಟು ಜಾತ್ರಾ ಮಹೋತ್ಸವಗಳು ನಡೆದು ಎಲ್ಲಾ ಕಡೆನೂ ಸಹ ಈ ರೀತಿಯಾದಂತಹ ಪ್ರಾಣಿ ಬಲಿಗಳು ನಡೀತಾ ಇದ್ರು ಸಹ ಇದಕ್ಕೆ ಕಡಿವಾಣ ಹಾಕುವಂತಹ ದೃಷ್ಟಿಯಲ್ಲಿ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ. ಕೇವಲ ಜಿಲ್ಲಾಡಳಿತ ಒಂದು ಆದೇಶವನ್ನು ಹೊರಡಿಸಿ ಬಿಟ್ಟದನ್ನು ಬಿಟ್ಟರೆ, ಆದ್ರೆ ಯಾರು ಸಹ ಪ್ರಾಣಿ ಬಲಿಗಳನ್ನ ಕೊಡಬಾರ್ದು ಎಂಬಂತಹ ಒಂದು ಏನು ಜಿಲ್ಲಾಡಳಿತ ಒಂದು ಆದೇಶದ ಪ್ರತಿಯನ್ನು ಮಾಡಿ ಏನು ಆಯಾ ದೇವಸ್ಥಾನಗಳಲ್ಲಿ ಅಂಟಿಸಿರೋದನ್ನು ಬಿಟ್ಟರೆ ಇದುವರೆಗೂ ಸಹ ಯಾವುದೇ ರೀತಿಯಂತಹ ಪ್ರಾಣಿ ಬಲಿ ತಡೆಯಲಿಕ್ಕೆ ಮುಂದಾಗಿಲ್ಲ ಎಂಬುದು ಮಾತ್ರ ವಿಪರ್ಯಾಸ ಅಂತ ಹೇಳ್ಬೋದು. ವಿಪರ್ಯಾಸ. ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.